ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇವತ್ತು ಬೆಂಗಳೂರಿಗೆ ಭೇಟಿ ನೀಡಿದರು. ಮಾಧ್ಯಮಗಳಲ್ಲಿ ಅಮಿತ್ ಶಾ ಅವರ ಸುದ್ದಿ ಬಿಟ್ಟು ಬೇರೆ ಇರಲಿಲ್ಲ, ಬಿ ಜೆ ಪಿಯವರ ಸುದ್ದಿ ಬಿಟ್ಟು ಬೇರೆ ಇರಲಿಲ್ಲ. ಮುಖ್ಯಮಂತ್ರಿ ಬೊಮ್ಮಾಯಿ ಇರ್ತಾರಾ ಹೋಗ್ತಾರಾ, ಅಮಿತ್ ಶಾ ಕಳಿಸ್ಬಿಡ್ತಾರಾ, ತಕ್ಷಣ ಸಚಿವ ಸಂಪುಟ ವಿಸ್ತರಣೆ ಆಗತ್ತಾ, ಪುನರ್ರಚನೆ ಆಗತ್ತಾ, ಹೀಗೆ ಸುದ್ದಿಯ ಮೇಲೆ ಸುದ್ದಿ. ಅದರ ಜೊತೆಗೆ ಅವರು ಭಾಗವಹಿಸಿದ ಕಾರ್ಯಕ್ರಮಗಳು, ಅವರು ಬಸವಣ್ಣನ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ದು, ನೃಪತುಂಗ ಯೂನಿವರ್ಸಿಟಿ ಅಂತೇಳಿ ಅಲ್ಲಿ ಹೋಗಿ ಅವರು ಭಾಷಣ ಮಾಡಿದ್ದರು. ಅದರ ಜೊತೆಗೆ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸದಲ್ಲಿ ವ್ಯವಸ್ಥೆ ಮಾಡಿದಂಥ ಔತಣ ಕೂಟ, ಈ ನಡುವೆ ಎಲ್ಲ ಸುದ್ದಿಗಳು ಬರ್ತಾಯಿದ್ದು ಬರ್ತಾನೆ ಇವೆ ಈಗಲೂ ಕೂಡ. ಸೊ ಹಾಗಿದ್ದರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಕರ್ನಾಟಕ ಭೇಟಿಯ ಸಂದರ್ಭದಲ್ಲಿ ಕರ್ನಾಟಕ ಹೇಗಿದೆ ಅನ್ನೋದನ್ನು ನಾನು, ಯಾಕೆಂದರೆ ಅಮಿತ್ ಶಾ ಅವರ ಭೇಟಿಯ ಫಲಶ್ರುತಿಯ ಬಗ್ಗೆ ನಾವು ಮಾತನಾಡುವಾಗ, ಅವರ ಭೇಟಿಯ ಉದ್ದೇಶದ ಬಗ್ಗೆ ಮಾತನಾಡುವಾಗ ಕರ್ನಾಟಕದ ಇವತ್ತಿನ ಸ್ಥಿತಿಯನ್ನು ತಿಳ್ಕೋಬೇಕಾಗಿದೆ. ಯಾಕೆಂದರೆ ಆ ಸ್ಥಿತಿ ಅಮಿತ್ ಶಾ ಅವರಿಗೆ ಗೊತ್ತಿತ್ತ? ಗೊತ್ತಿದ್ದರೆ ಅವರು ಈ ಪರಿಸ್ಥಿತಿಯಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡಬೇಕಾಗಿತ್ತು? ಕೇಂದ್ರ ಗೃಹ ಸಚಿವರಿಗೆ ಒಂದು ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಇರುತ್ತೆ. ಅವರು ಸಂಪುಟದಲ್ಲಿ ಎರಡನೇ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿ, ಬಿ ಜೆ ಪಿ ರಾಜಕಾರಣವನ್ನು ಒಂಥರ ನಿಯಂತ್ರಿಸುವವರಲ್ಲಿ ಅಮಿತ್ ಶಾ ಕೂಡ ಒಬ್ಬರು. ಅವರು ಕರ್ನಾಟಕಕ್ಕೆ ಬಂದಾಗ ಕರ್ನಾಟಕದ ವಸ್ತುಸ್ಥಿತಿಯನ್ನು ಅವರು ಅರ್ಥ ಮಾಡ್ಕೊಂಡ್ರು. ಸೊ ಕರ್ನಾಟಕದ ವಸ್ತುಸ್ಥಿತಿ ಅನ್ನುವಾಗ ನಾನು ಇದನ್ನು ಎರಡು ರೀತಿ ಹೇಳ್ತೀನಿ. ಒಂದು ಆಡಳಿತಾತ್ಮಕವಾದದ್ದು ಯಾವ್ದು, ಇನ್ನೊಂದು ಬಿ ಜೆ ಪಿ ರಾಜಕೀಯವಾಗಿ ಇವತ್ತು ಯಾವ ಸ್ಥಿತಿಯಲ್ಲಿದೆ. ರಾಜಕೀಯದ ಒಂದು ವಿಚಾರ, ಹಾಗೆಯೇ ಆಡಳಿತಾತ್ಮಕವಾದ ಒಂದು ವಿಚಾರ. ಈ ಆಡಳಿತಾತ್ಮಕ ವಿಚಾರಗಳಲ್ಲಿ ಇಲ್ಲಿನ ಸಾಮಾಜಿಕ ವಿಚಾರಗಳು ಕೂಡ ಇದೆ, ಇನ್ವಾಲ್ವ್ ಆಗುತ್ತೆ. ಯಾಕೆಂದರೆ ನಾವು ಆಡಳಿತದ ಬಗ್ಗೆ ಮಾತನಾಡುವಾಗ ಸಮಾಜವನ್ನು ಬಿಟ್ಟು ಆಡಳಿತವನ್ನು ಮಾತನಾಡೋಕ್ಕಾಗಲ್ಲ. ಸೊ ಅಮಿತ್ ಶಾ ಅವರು ಭೇಟಿಯನ್ನು ನೀಡಿದ ಸಂದರ್ಭ ನೋಡಿ, ಬೊಮ್ಮಾಯಿ ಸಚಿವ ಸಂಪುಟದ ಸಚಿವರಲ್ಲಿ ಒಬ್ಬೊಬ್ಬರೇ ರಾಜೀನಾಮೆ ಕೊಡುವ ಸ್ಥಿತಿ ನಿರ್ಮಾಣ ಆಗಿದೆ. ಇದು ರಾಜಕೀಯ ಸಮಸ್ಯೆ ಹೌದು, ಸಾಮಾಜಿಕ ಸಮಸ್ಯೆ ಹೌದು. ಸಂತೋಷ್ ಪಾಟೀಲ್ ಅವರ ಆತ್ಮಹತ್ಯೆ ಪ್ರಕರಣ ಏನಿದೆ, ಆ ಪ್ರಕರಣ ಕರ್ನಾಟಕದಲ್ಲಿ ಕೆಲವು ಕಾಲ ಚರ್ಚೆ ವಿಚಾರ ಆಗಿತ್ತು. ಕೆ ಎಸ್ ಈಶ್ವರಪ್ಪನವರು ರಾಜೀನಾಮೆ ನೀಡಬೇಕಾಯಿತು. ನೀಡಿದ ಮೇಲೆ ಈ ಪ್ರಕರಣದ ತನಿಖೆ ನಡೆದ ಹಾಗೆ ಸಂತೋಷ್ ಪಾಟೀಲ್ ಮಾಡಿರುವ ಮುಖ್ಯ ವಿಚಾರವನ್ನು ಕೈಬಿಡಲಾಯಿತು. ಅದು 40% ಕಮಿಷನ್ಗೆ ಸಂಬಂಧಪಟ್ಟಿತ್ತು. ಅದು ಕೇವಲ ಸಂತೋಷ್ ಪಾಟೀಲ್ ಅವರ ಹೇಳಿಕೆ ಮಾತ್ರ ಆಗಿರಲಿಲ್ಲ, ಸಮಾಜದಲ್ಲಿ ಎಲ್ಲರೂ ಕೂಡ 40% ಬಗ್ಗೆ ಮಾತನಾಡ್ತಾರೆ. ಯಾಕೆಂದರೆ ನಾವೆಲ್ಲ ಬೆಂಗಳೂರಿಗೆ ಕೂತಿದ್ದವರಿಗೆ ಗೊತ್ತಿಲ್ಲದಿರಬಹುದು, ನಾವು ಪತ್ರಕರ್ತ ನಮಗೆ ಸ್ವಲ್ಪ ಜ್ಞಾನ ಇರಬಹುದು ಇಲ್ಲದೇ ಇರಬಹುದು, ಆದರೆ ಸಾಮಾನ್ಯ ಜನ 40% ಕೊಟ್ಟವರಿಗೆ ಗೊತ್ತಿರುತ್ತಲ್ಲ, ಕೊಡ್ತಾ ಇರುವವ್ರಿಗೆ ಗೊತ್ತಿರುತ್ತಲ್ಲ. ಕಾಂಗ್ರೆಸ್ ಇದ್ದಾಗ 10% ಇದ್ದಿದ್ದು ಈಗ 40%ಗೆ ಏರಿದೆ. ಸಂತೋಷ್ ಪಾಟೀಲ್ ಅವರ ಆತ್ಮಹತ್ಯೆಗೆ ಮೂಲ ಕಾರಣ ಏನಿದೆ, ಈ ಕಮಿಷನ್ 40% ಅಂತ ಹೇಳಲಾಗ್ತಾ ಇದೆ. ಸೊ ಈ ತನಿಖೆಯ ಸಂದರ್ಭದಲ್ಲಿ ಈ 40% ಭ್ರಷ್ಟಾಚಾರದ ಪ್ರಶ್ನೆ, ಕಮಿಷನ್ ಪ್ರಶ್ನೆ ಏನಿದೆ, ಅದನ್ನು ಪಕ್ಕಕ್ಕೆ ತಳ್ಳಿ ಒಂದು ಕೇವಲ ಆತ್ಮಹತ್ಯೆ ಪ್ರಕರಣ ಅಂತ ಪರಿಗಣಿಸಲಾಯಿತು. ಸೊ ಇದು ಗೃಹ ಸಚಿವರಿಗೆ ಸಂಬಂಧಪಟ್ಟ ವಿಚಾರ ಹೌದು ಅಲ್ವಾ? ಇದಾದ ಮೇಲೆ ಗಮನಿಸಿ ನೀವು, ಈ 40% ಕಮಿಷನನ್ನು ಇದು ಎಲ್ಲಿವರೆಗೆ ಹೋಯಿತು ಅಂತಂದರೆ, ಈಗ ಇನ್ನೊಬ್ಬ ಸಚಿವರ ಮೇಲೆ ಆರೋಪ ಬಂದಿದೆ. ಅವರು ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ ಅವರು. ಆರೋಪ, ಅವರ ಸಹೋದರ ಏನಿದ್ದಾನೆ, ಅವರ ಸಹೋದರ ಯಾವುದೋ ಗೌಡ ಅಂತ ವ್ಯಕ್ತಿಗೆ ಹಣ ಕೊಟ್ಟಿದ್ದಾನೆ 80 ಲಕ್ಷ ಅನ್ನೋದು. ಅದರ ಜೊತೆಗೆ ಸೊ ಇಡೀ ಈ ಪ್ರಕರಣ 40% ಕಮಿಷನ್ ಪ್ರಕರಣ ಏನಿದೆ ಅದು ಬೆಳಗಾವಿ ಗುತ್ತಿಗೆದಾರರಿಗೆ ಸೀಮಿತ ಆಗಿಲ್ಲ ಅಂತ ಹೇಗೆ ಹೇಳಾಗ್ತಾ ಇತ್ತು, ಹಾಗೇನೇ ಈ ಪಿ ಎಸ್ ಐ ಹಗರಣ ಕೂಡ ಕೇವಲ ಗುಲ್ಬರ್ಗಾಕ್ಕೆ ಸೀಮಿತ ಆಗಿಲ್ಲ. ಒಂದೆಡೆ ಒಂದು ಪ್ರಕರಣವನ್ನು ಮುಚ್ಚಿ ಹಾಕಲಾಯಿತು, ಮುಚ್ಚಿ ಹಾಕುವ ಯತ್ನ ಈಗಲೂ ನಡೀತಾ ಇದೆ.
ತನಿಖೆ ದಾರಿ ತಪ್ಪಿಸುವ ಯತ್ನ ನಡೀತಾ ಇದೆ. ಕಾಂಗ್ರೆಸ್ ಮೇಲೆ ಗೂಬೆ ಕಟ್ಟಿಸ್ಬಿಟ್ಟು ಕೈ ತಳ್ಕೊಳ್ಳೋ ಪ್ರಯತ್ನ ನಡೀತಾ ಇದೆ. ಅದು 40% ಕಮಿಷನ್. ಇನ್ನೊಂದು PSI ಹಗರಣ. ಅದರ ಜೊತೆಗೆ ಈಗ ಬರುತ್ತಿರುವ ಮಾಹಿತಿಗಳೇನಿವೆ, ಆ ಮಾಹಿತಿಗಳ ಪ್ರಕಾರ ಕೇವಲ PSI ನೇಮಕ ಮಾತ್ರ ಅಲ್ಲ, ಬೇರೆ ಬೇರೆ ನೇಮಕಗಳಲ್ಲೂ ಇಂತಹ ಭ್ರಷ್ಟಾಚಾರ ನಡೆದಿದೆ ಅನ್ನುವ ಆರೋಪ ಇದೆ. ಅದ್ಯಾವುದೋ 4ನೇ ದರ್ಜೆ ನೌಕರನ ತುಂಬೋದಕ್ಕೂ ಕಾಸು ತಗೊಂಡಿರುವಂತ ಯಾವುದೋ ವಿವರ ಬಂದಿದ್ದೇನೆ, ನಾನು ಗಮನಿಸಿದ್ದೇನೆ. ಇದು ಇನ್ನೊಂದು ಪ್ರಕರಣ ಅಲ್ವಾ. ಈ ಪ್ರಕರಣ ಈಗ ಗಂಭೀರವಾಗಿ ಚರ್ಚೆ ನಡೀತಾ ಇದೆ. ಸೊ ಈ ಪ್ರಕರಣದ ದಾರಿ ತಪ್ಪಿಸುವ ಯತ್ನ ಕೂಡ ಕಂಡು ಬರ್ತಾ ಇದೆ. ಈ ಯತ್ನವನ್ನು ಸೀರಿಯಸ್ ಆಗಿ ಮಾಡಲಾಗ್ತಾ ಇದೆ ಅನ್ನುವ ಮಾತಿದೆ. ಯಾಕೆಂದರೆ ಒಂದು, ಯಾರು ಆ ವ್ಯಕ್ತಿ ಇದ್ದಾನೆ ದುಡ್ಡು ಕೊಟ್ಟಿದವನವನು, ಅವನನ್ನು ಪೊಲೀಸರು ವಶಪಡಿಸಿಕೊಳ್ಳದೆ ಅವನನ್ನು ಅರೆಸ್ಟ್ ಮಾಡದೆ ಮಾತಾಡಿ ಕಳಿಸ್ಬಿಟ್ರು ನಿನ್ನೆ ಅಂತ ಸುದ್ದಿ ಇದೆ. ಅಂದರೆ ಇಲ್ಲಿ ಯಾರು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಇನ್ವಾಲ್ವ್ ಆಗಿದ್ದಾರೆ. CID ಫೋನ್ ಮಾಡಿ ಅವ್ನು ಬಿಟ್ಬಿಟ್ರಿ ನಮ್ಮವ್ರು, ಈ ಕಾಲ ಇರೋದು ಹೇಗೆ ತಾನೆ. ಸೊ ಆ ಸ್ಥಿತಿ ಬಂದಿದೆ. ಈ ನಡುವೆ ಇದು ಇವತ್ತು ಗಂಭೀರವಾದ ಇದನ್ನು ತಗೊಂಡಿದೆ. ಬೇರೆ ಬೇರೆಯವರು ಹೇಳಿಕೆ ನೀಡಿದ್ದಾರೆ. ಅಶ್ವಥ್ ನಾರಾಯಣ ಯಥಾ ಪ್ರಕಾರ ನುಣುಚಿಕೊಳ್ಳುವ ಯತ್ನ ನಡೆಸ್ತಿದ್ದಾರೆ. ಆದ್ದರಿಂದ ಮಾಧ್ಯಮಗಳು ಇದನ್ನು ಬಿಸಿ ಅಶ್ವಥ್ ನಾರಾಯಣ ಪರವಾಗಿ ಹೇಗೆ ಮಾಡಬೇಕು ಅಂತ ಹೇಳಿಬಿಟ್ಟು ಇದು ರಾಮನಗರದ ರಾಜಕಾರಣ ಅಂತ ಅದಕ್ಕೊಂದು ಬೇರೆ ಟರ್ನ್ ಕೊಡುವ ಯತ್ನ ಮಾಧ್ಯಮದಲ್ಲಿ ನಡೀತಾ ಇದೆ. ಮಾಧ್ಯಮ ಅದನ್ನೇ ಮಾಡ್ತಾನೆ, BJP ರಕ್ಷಣೆ ಮಾಡೋದು. ಈಗ ಅಶ್ವಥ್ ನಾರಾಯಣ ಅವರ ರಕ್ಷಣೆಗೆ ಮಾಧ್ಯಮ ನಿಂತಕ್ಕಾಗುತ್ತೆ. ಸೊ ಇದು ಇವರಿಬ್ಬರು ಗಲಾಟೆ, DK ಶಿವಕುಮಾರ್ ವರ್ಸಸ್ಸು ಅಶ್ವಥ್ ನಾರಾಯಣ, ಇಬ್ಬರು ವಕ್ಲಿಗರು, ಇಬ್ಬರು ಗೌಡರು, ಇವರು ಇದು ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರು, ರಾಮನಗರವೇ ಇವರ ಕ್ಷೇತ್ರ, ಈ ರೀತಿಯ ಯತ್ನ ನಡೀತಾ ಇದೆ. ಇದು ಒಂದು ಘಟನೆ. ಇದೊಂದು ಇನ್ನೊಂದು ಅಂದರೆ ಈ ಹಿಜಾಬ್ ಘಟನೆಯಂತ ನಂತರ ಕರ್ನಾಟಕದಲ್ಲಿ ಸಾಮರಸ್ಯವನ್ನು ಕೆಡಿಸುವ ಯತ್ನ ಸತತವಾಗಿ ನಡೀತಾ ಇದೆ. ಬೆಂಕಿ ಹಚ್ಚುವ ಯತ್ನ ನಡೀತಾ ಇದೆ. ಕೋಮು ಗಲಭೆಯನ್ನು ಉಂಟು ಮಾಡುವ ಯತ್ನ ನಡೀತಾ ಇದೆ. ಕೋಮನ್ನು ಒಡೆಯುವ ಯತ್ನ ನಡೀತಾ ಇದೆ. ಸೊ ಈ ಎಲ್ಲ ಯತ್ನಗಳು ಯಾವ ಹಂತಕ್ಕೆ ಹೋಗಿವೆ ಅಂದರೆ ಇದೊಂಥರ ಬೂದಿ ಮುಚ್ಚಿದ ಕೆಂಡದಂತೆ ಇದೆ. ಯಾವ ಸಮಯದಲ್ಲಿ ಬೇಕಾದರೂ ಬೆಂಕಿ ಹಚ್ಕೋಬಹುದು, ಆ ಸ್ಥಿತಿಯನ್ನು ನಿರ್ಮಿಸಲಾಗಿದೆ. ಇದು ಗೃಹ ಸಚಿವ ಅಮಿತ್ ಶಾ ಅವರಿಗೆ ಸಂಬಂಧ ಇದೆಯೋ ಇಲ್ವೋ. ಇನ್ನೊಂದೆಡೆ ಈ ಕರ್ನಾಟಕವನ್ನು ಅಟ್ಲೀಸ್ಟ್ ಇದು ಕರ್ನಾಟಕ ಅನ್ನೋದನ್ನು ಈ ಭಾರತದ ಸಿಲಿಕಾನ್ ವ್ಯಾಲಿ ಅಂತ ಕರೆಯಲಾಗ್ತಾ ಇತ್ತು. ಬರಾಕ್ ಒಬಾಮಾ ಸೊ ನಮ್ಮ ಕಾಂಪಿಟೇಷನ್ ಸಿಲಿಕಾನ್ ವ್ಯಾಲಿ ಕಾಂಪಿಟೇಷನ್ ಬೆಂಗಳೂರು ಅಂತ ಹೇಳಿದರು. ಬೆಂಗಳೂರು ಆ ರೀತಿ ಬೆಳೆದದ್ದು. ಈಗ ಬೆಂಗಳೂರಿನ ಒಳಗಡೆ ಇರುವಂಥ ಅಸ್ಥಿರತೆ ಏನಿದೆ, ಆ ಅಸ್ಥಿರತೆ ಉದ್ಯಮ ವಲಯದತ್ತ ಪಸರಿಸಿದೆ ಅಂತ. ಬಹಳಷ್ಟು ಉದ್ಯಮಿಗಳಿಗೆ ಏನಪ್ಪ ಇದು ಕತೆ ಅನ್ಸೋಕ್ಕೆ ಶುರುವಾಗಿದೆ. ಯಾಕೆಂದರೆ ಎಲ್ಲಿ ಶಾಂತಿ ಸೌಹಾರ್ದತೆ ಇದೆಯೋ ಅಲ್ಲೇ ಮಾತ್ರ ನೀವು ಬಿಸ್ನೆಸ್ ಮಾಡೋಕ್ಕೆ ಸಾಧ್ಯ. ನೀವು ಕೇಸರಿ ಶಾಲೆ ಹಾಕೊಂಡು ಮೆರವಣಿಗೆ ಮಾಡಿದರೆ ಅವ್ರಿಗೆ ಭಯ ಹುಟ್ಟುಬಿಡುತ್ತೆ. ಏನು ಸ್ಥಿತಿ ಇವರು ಅಂತ, ಅವ್ರನ್ನ ಎತ್ತ ಕಟ್ಟೋದು, ಇವ್ರಿಗೆ ಕಲ್ಲು ಹೊಡಿಯೋದು, ಯಾ ಮೆರವಣಿಗೆ ಮಾಡೋದು, ಧರ್ಮ ಹಿಡ್ಕೊಂಡು ಬೆಂಕಿ ಹಚ್ಚೋದು. ಸೊ ಹೀಗಾಗಿ ಬಹಳಷ್ಟು ಜನ ಉದ್ಯಮಿಗಳು ಕರ್ನಾಟಕದಿಂದ ಹೊರ ಹೋಗುವ ಬಗ್ಗೆ ಆಲೋಚನೆ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವರು ಟ್ವೀಟ್ಗಳನ್ನು ಉದ್ಯಮಿಗಳು ಮಾಡಿದ್ದಾರೆ, ಆತಂಕವನ್ನು ವ್ಯಕ್ತಪಡಿಸಿ. ಸೊ ಇಡೀ ಸಾಮಾಜಿಕವಾಗಿ ಈ ರೀತಿಯ ಒಂದು ಅಸ್ಥಿರವಾದ ಭಯದ ವಾತಾವರಣ ಇದೆಯಲ್ಲ, ಇದು ಕೇಂದ್ರ ಗೃಹ ಸಚಿವರಿಗೆ ಸಂಬಂಧಪಟ್ಟಿದೆಯೋ ಇಲ್ಲವೋ, ಅವರು ರಾಜ್ಯ ಸರ್ಕಾರಕ್ಕೆ ಬುದ್ಧಿ ಹೇಳಬೇಕು ಬೇಡವೋ? ಉದ್ಯಮಗಳು ನಾಶ ಆಗ್ತವೆ. ಉದ್ಯಮಗಳು ನಾಶ ಆದರೆ ಇಂಡಿಯಾದ ಬಜೆಟ್ಗೆ ಅತಿ ಹೆಚ್ಚು ತೆರಿಗೆ ಹಣ ಕೊಡುವ ಬೆಂಗಳೂರು ಇಲ್ಲಿ ಕಡಿಮೆ ಆದರೆ ಇದಾಗ ಒಂದು ಆತಂಕ ಆದರೂ ಇರಬೇಕಲ್ವಾ? ನಿಮ್ಮ ಧರ್ಮ ಗಿರ್ಮ ಆ ಕಡೆ ಇಟ್ಕೊಂಡಿದ್ದೀವಿ, ನಿಮ್ಮ ಬಿಸ್ನೆಸ್ ಮ್ಯಾನ್ ಆತಂಕ ಇರಬೇಕು. ಸೊ ಕರೆದು ಅಟ್ಲೀಸ್ಟ್ ಮಾತನಾಡುವ ಕೆಲಸವನ್ನಾದ್ರೂ ಮಾಡಬೇಕು, ಅದು ಕೂಡ ಕಾಣ್ತಾ ಇಲ್ಲ. ಯಾಕೆಂದರೆ ಈ ಬಗ್ಗೆ ರಾಜ್ಯ ಸರ್ಕಾರದ ಜೊತೆ ಚರ್ಚೆ ಮಾಡಬೇಕಾದ ಕೇಂದ್ರ ಗೃಹ ಸಚಿವರು ಅದನ್ನು ಮಾಡದೇನೆ ಬಸವಣ್ಣವ್ರ ಬಗ್ಗೆ ಮಾತನಾಡ್ಕೊಂಡು ಆ ಕಡೆ ಯಾವುದೋ ನೃಪತುಂಗ ಯೂನಿವರ್ಸಿಟಿಗೆ ಹೋಗಿ ಅಲ್ಲೇ ಒಂದು ಹಿಂದುತ್ವದ ಬಗ್ಗೆ ಒಂದು ಭಾಷಣ ಹೊಡೆದು ಆಯಿತಾ, ಭಾರತೀಯ ಪರಂಪರೆ ಸಂಸ್ಕೃತಿಯ ಪುನರ್ಸ್ಥಾಪನೆ ಇದೇನಾ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯ ಪುನರ್ಸ್ಥಾಪನೆ? ಬೆಂಕಿ ಹಚ್ಚುವುದೇ ಭಾರತೀಯ ಸಂಸ್ಕೃತಿನ? ಹಿಂದೂ ಧರ್ಮ ಅಂದರೆ ಇದೇನಾ? ಇದು ಯಾವುದನ್ನೂ ಆಲೋಚನೆ ಮಾಡದೆ ರಾಜಕೀಯ ಲಾಭಕ್ಕಾಗಿ ಪೋಲರೈಸೇಷನ್ ಪಾಲಿಟಿಕ್ಸ್ ಅಂತ. ಅಮಿತ್ ಶಾ ಇಲ್ಲಿ ಬಂದಿದ್ದು ಮಾಡಿದ್ದು ಅಷ್ಟೆ. ಅವರು
ಬಸವಣ್ಣ ಬಗ್ಗೆ ಅವ್ರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಬಸವಣ್ಣನ ಅನುಯಾಯಿಗಳು ಕರ್ನಾಟಕದಲ್ಲಿ ತುಂಬ ಇದ್ದಾರೆ, ಅವರು ಮತ ಬ್ಯಾಂಕ್ ಸೃಷ್ಟಿಸ್ಕೋಬೇಕು ಅಂತ. ಆದರೆ ಕರ್ನಾಟಕದ ಜನ ಅಷ್ಟು ಮೂರ್ಖರಲ್ಲ, ಬಸವಣ್ಣನನ್ನು ಅನುಸರಿಸುವವರು ಏನಿದ್ದಾರೆ ಅವರೆಂದು ಕೋಮುವಾದಿ ಆಗಕ್ಕೆ ಸಾಧ್ಯ ಇಲ್ಲ. ಬಸವಣ್ಣನವರನ್ನು ಅನುಸರಿಸುವವರು ಬೆಂಕಿ ಹಚ್ಚುವ ರಾಜಕಾರಣವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಸವಣ್ಣನ ಮೇಲೆ ಅವನ ಕೊನೆಯ ಕಾಲದಲ್ಲಿ ಇಡೀ ವೈದಿಕ ಪರಂಪರೆ ಅವರ ಮೇಲೆ ದಾಳಿ ಮಾಡಿ ಶರಣನನ್ನು ಹತ್ಯೆ ಮಾಡಿದರೂ ಬಸವಣ್ಣ ಹಿಂಸೆಗೆ ಕರೆ ನೀಡಿಲ್ಲ. ಬಸವಣ್ಣ ಎಂದೂ ಹಿಂಸಾವಾದಿ ಅಲ್ಲ. ಬಸವಣ್ಣನ ಯಾರ ಹೃದಯದಲ್ಲಿ ಬಸವಣ್ಣ ಇರ್ತಾನೋ ಅವನು ಹಿಂಸೆ ಮತ್ತು ಕೋಮುವಾದಕ್ಕೆ ವಿರೋಧಿಯಾಗಿರ್ತಾನೆ. ಆದರೆ ಹೋಗ್ಬಿಟ್ಟು ಬಸವಣ್ಣ ಮೂರ್ತಿಗೆ ಒಂದು ಮಾಲೆ ಹಾಕ್ಬಿಟ್ಟು ಯಾರು ಬರ್ಕೊಟ್ಟು ಬಾಟ್ನ ಹೊಡೆದ್ಬಿಟ್ಟು ಹೊರಟು ಹೋಗುವಂತ, ಅದನ್ನು ಅಮಿತ್ ಶಾ ಮಾಡಿದ್ರು. ಅವರು ಕೆಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡ ನಂತರ ಅವರು ಮಾಡಿರೋದು ಅಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಡೆದ ಔತಣಕೂಟದಲ್ಲಿ ಅವರು ಭಾಗವಹಿಸಿ ಊಟ ಮಾಡಿದರು. ಒಂದೇ ಟೇಬಲ್ನಲ್ಲಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು, ಕೇಂದ್ರ ಸಚಿವ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು, ರಾಜ್ಯ BJP ಅಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರು, ಅಮಿತ್ ಶಾ ಅವರು ಕೂತ್ಕೊಂಡು ಊಟ ಮಾಡಿದರು. ಈ ಊಟ ಮಾಡಬೇಕಾದ್ರೆ ರಾಜಕೀಯ ಚರ್ಚೆ ಆಗಲ್ಲ. ಮಾಧ್ಯಮದಲ್ಲಿ ಓ ಅಮಿತ್ ಶಾ ಬಂದರು, ಆಗುತ್ತಾ ಬದಲಾವಣೆ, ಹೋಗುತ್ತಾರ ಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿ ಬದಲಾವಣೆ ಮಾಡಿದ್ರೆ ಇಲ್ಲಿ ಬಂದುಬಿಟ್ಟು ಊಟ ಮಾಡ್ಕೊಂಡು ಮಾಡ್ತಾರೆ ಏನ್ರಿ ಅಲ್ವಾ? ಡೆಲ್ಲಿ ಹೋಗ್ತಾರೆ, ಮೀಟಿಂಗ್ ಮಾಡ್ತಾರೆ, ಮಾಧ್ಯಮದಲ್ಲಿ ಹೊಡೆದ್ರೆ ಹೊಡು ಸಚಿವ ಸಂಪುಟ ಆಗೋಯ್ತಾ ವಿಸ್ತರಣೆ. ಅಮಿತ್ ಶಾ ಒಬ್ಬರೇ ಕೂತ್ಕೊಂಡು ಬೆಂಗಳೂರಿಗೆ ಬಂದುಬಿಟ್ಟು ಸಚಿವ ಸಂಪುಟ ವಿಸ್ತರಣೆ ಮಾಡಿ ಅಂತ ಗ್ರೀನ್ ಸಿಗ್ನಲ್ ಕೊಡ್ತಾರೆ ರೀ ಅವರು. ಇಲ್ಲಿ ಮಾಹಿತಿ ತಗೊಂಡು ಹೋಗ್ತಾರೆ, ಒಂದು ಅಟ್ಲೀಸ್ಟ್ ಅದು ಡೆಮೊಕ್ರೆಟಿಕ್ ಪಾರ್ಟಿ ಆದರೆ ಅವರದ್ದು ಸಂಸದೀಯ ಮಂಡಳಿ ಸಭೆಯಲ್ಲಿ ಚರ್ಚೆ ಮಾಡಬೇಕು. ಹೋಗ್ಲಿ, ಸಂಸದೀಯ ಮಂಡಳಿ ಸಭೆ ಅರ್ಧ ಕಳ್ಕೊಂಡಿದೆ, ಅರ್ಧಕ್ಕರ್ಧ ಸ್ಥಾನಗಳು BJP ಖಾಲಿ ಇದೆ. ಅದು ಕಾಂಗ್ರೆಸ್ ಪಕ್ಷದಲ್ಲಿ ಹೇಗೆ ವರ್ಕಿಂಗ್ ಕಮಿಟಿ ಇದೆಯೋ ಹಾಗೆ BJPಯಲ್ಲಿ ಸಂಸದೀಯ ಮಂಡಳಿ ಅಂತಿದೆ. ಆ ಸಂಸದೀಯ ಮಂಡಳಿ 12 ಸದಸ್ಯರು ಇರಬೇಕು, ಈಗ 6 ಸೀಟ್ ಖಾಲಿ ಇದೆ. ಇದ್ದವರೆಲ್ಲ ಹೌದಪ್ಪ ಅದನ್ನ ಇನ್ನೊಂದು ಸಲ ಮಾತಾಡ್ತೀನಿ ನಾನು. ಡೆಮೊಕ್ರೆಟಿಕ್ ಪಾರ್ಟಿ ಅಂತ ವಾಟ್ ಎವರ್ ಇಟ್ ಬೇಬಿ, ಆ ಪ್ರೊಸೆಸ್ ಆದರೂ ಮಾಡಬೇಕಲ್ವಾ? ಅವ್ರು ಇಲ್ಲಿ ಬಂದ್ಬಿಟ್ಟು ಅನೌನ್ಸ್ ಮಾಡಿಬಿಟ್ಟು ಸಂಪುಟ ವಿಸ್ತರಣೆ ಮಾಡಿ ಅಂತ ಹೇಳಿ ದೊಡ್ಡ ಹೋಗ್ತಾರೆ ಆ ರೀತಿ ರಾಜಕಾರಣಿ. ಬಟ್ ಮಾಧ್ಯಮಗಳಲ್ಲಿ ಹೊಡಿತಾನೆ ಇದ್ರಿ. ಕೆಲವು ಚಾನೆಲ್ಗಳಲ್ಲಂತೂ ಹೋಗುವವರು ಯಾರು, ಬರುವವರು ಯಾರು, ಇವ್ರು ಕೊಟ್ಟಕ್ಕೂ ಇವ್ರು ಬಂದರು, ಸ್ವಲ್ಪ ವೇಟ್ ಮಾಡ್ರಪ್ಪ ಸುದ್ದಿಗಳನ್ನ ಹಾಕೋದು ಕಟ್ಟೆಲ್ಲ ಅರ್ಜೆಂಟ್ ಮಾಡಿಬಿಟ್ಟು ಏನಾಗಿದೆ ಸಂಜೆ ಹೊತ್ತಿಗೆ ಗೊತ್ತಾಗ್ಬೋದು. ಮಾಧ್ಯಮಗಳು ಹೇಳ್ದಂಗೆ ರಾತ್ರಿ ಹೊತ್ತಿಗೆ ಸಂಪುಟ ವಿಸ್ತರಣೆ, ಬಟ್ ಅವು ಸಂಪುಟ ವಿಸ್ತರಣೆಗೆ ಅನುಮತಿ ಕೊಡೋದಿದ್ರೂ ಒಂದು ಸಲ ಬೊಮ್ಮಾಯಿಯವ್ರನ್ನ ಡೆಲ್ಲಿ ಕರೆದೇ ಕೊಡ್ತಾರೆ. ಇಲ್ಲಿ ಕೂತ್ಬಿಟ್ಟು ಏ ನಾಳೆ ಬೆಳಗ್ಗೆ ಮಾಡಿರಿ ಅಂತ ಹೇಳಲ್ಲ, ಪಟ್ಟಿ ಹಿಡ್ಕೊಂಡು ಜಗ್ಗಾಟ ನಡೆಯುತ್ತೆ. ಅದಕ್ಕೆ ಹಲವಾರು ಪ್ರೊಸೆಸ್ಗಳಿವೆ. ಬಟ್ ನಮ್ಮ ಮಾಧ್ಯಮಗಳು ನೋಡ್ಬಿಟ್ರೆ ನಾಳೆ ಬೆಳಗ್ಗೆ ಆಗೋಯ್ತಾನೋ ಅನ್ನೋ ರೀತಿ ಮಾಡ್ತಾ ಇದ್ದರು. ಸೊ ಈ ಸಂಪುಟ ಪುನಾರಚನೆಯ ಸುದ್ದಿ ಎಲ್ಲೆಡೆಗೆ ಇತ್ತು. ಆದರೆ ಮೇನ್ ಇಶ್ಯೂಸ್ ಏನಿದೆ, ಯಾವುದು ಮುಖ್ಯವಾದ ವಿಚಾರಗಳ ಬಗ್ಗೆ ಚರ್ಚೆ ನಡೀಬೇಕಾಗಿತ್ತೋ ಆ ಚರ್ಚೆಗಳು ಮಾಧ್ಯಮದಲ್ಲಂತೂ ನಡೀಲೇ ಇಲ್ಲ. ಅಟ್ಲೀಸ್ಟ್ ಬಸವಣ್ಣ ಇವತ್ತು ಜನ್ಮದಿನ, ಇವತ್ತಿನ ದಿನ ಆದರೂ ಅಟ್ಲೀಸ್ಟ್ ಬಸವಣ್ಣ ತತ್ವ ಸಿದ್ಧಾಂತದ ಅನುಷ್ಠಾನಗೊಳಿಸೋ ಬಗ್ಗೆ ಯಾರು ಮಾತಾಡಬೇಕಾಗಿತ್ತಲ್ರಿ? ಮಾಲೆ ಹಾಕ್ಬಿಟ್ರೆ ಮುಗಿದೋಯ್ತ, ಪ್ರತಿಮೆ ಮುಂದೆ ಕೂತ್ಕೊಂಡು ಕೈ ಮುಗಿದ್ಬಿಟ್ರೆ. ಸೊ ಬಸವಣ್ಣ ಏನನ್ನು ಪ್ರತಿಪಾದಿಸ್ತಾ ಇದ್ರು, ಬಸವಣ್ಣ ಏನು ಹೇಳಿದರು, ಬಸವಣ್ಣ ಯಾವುದಕ್ಕೆ ಹೋರಾಟ ಮಾಡಿದರು? ನೀವು ಬಸವಣ್ಣನವರ ವಿರುದ್ಧ ನಡ್ಕೋತೀರಿ, ನಿಮ್ಮೆಲ್ಲ ಬಿಹೇವಿಯರು ಬಸವಣ್ಣ ಏನು ಹೇಳ್ದಕ್ಕೆ ವಿರುದ್ಧವಾಗಿ ನಡೆಯುತ್ತೆ. ಇಲ್ಲ ಹೋಗ್ಬಿಟ್ಟು ಒಂದು ಮಾಲೆ ಹಾಕ್ಬಿಟ್ಟು ಕೈ ಮುಗಿದ್ಬಿಟ್ಟು ಆ ಕಮ್ಯುನಿಟಿದು ಏನಾರೋ ಮತ ಬರ್ತಾನ ಅಂತ ಕಾಯುವಂಥ ಒಂದು ಸ್ಥಿತಿ ನಿರ್ಮಾಣ ಆಗೋದು. ನೀವು ಅವರು ಇನ್ನೊಂದು ರಪತಂಗ ಯೂನಿವರ್ಸಿಟಿಯೆಲ್ಲ ಮಾತಾಡ್ತಾವಾಗ ಭಾರತೀಯ ಸಂಸ್ಕೃತಿ ಪರಂಪರೆ ಶಿಕ್ಷಣ ಪದ್ಧತಿ ಅದು ಪುನರ್ಸ್ಥಾಪನೆ ಅಂತ ಮಾತಾಡ. ಇಲ್ಲಿ ಕರ್ನಾಟಕದಲ್ಲಿ ಇವರು ಬರುವ ಸಂದರ್ಭದಲ್ಲೇ ಭಾರತೀಯ ಸಂಸ್ಕೃತಿ ಪರಂಪರೆ ಶಿಕ್ಷಣ ಪದ್ಧತಿ ಎಲ್ಲವನ್ನು ನಾಶಪಡಿಸುವ ಯತ್ನ ನಡೀತಾ ಇದೆ ಅಲ್ವೇ? ಅಲ್ಲ, ನೀವು ಯಾವುದು ಪುನಃಸ್ಥಾಪನೆ ಮಾಡ್ತೀರಿ? ಹಿಂದೆ ಗುರುಕುಲದಲ್ಲಿತ್ತಲ್ಲ ಆ ಶಿಕ್ಷಣ ತರ್ತಿರೋ, ಅಲ್ಲಿ ಕೇವಲ ಇವರಿಗೆ ಮಾತ್ರ, ಯಾರಿಗೆ ಕ್ಷತ್ರಿಯರಿಗೆ ಮಾತ್ರ ಅಲ್ಲಿ ನಾವು ಕಲಿಸ್ತೀವಿ, ಇನ್ನೊಂದು ಕಲಿಸಲ್ಲ ಅಂತ ಹೇಳ್ಬಿಟ್ಟು ದಲಿತರೆಲ್ಲ ಬಂದರು. ಕರ್ಣನಿಗೆ ಅದೇ ಆಯಿತು ದೊಡ್ಡ ಕತೆ ಅಲ್ವಾ? ಅವನು ಜಾತಿ ಸುಳ್ಳು ಹೇಳಿಬಿಟ್ಟು ಕರ್ಣ ಕಲಿಬೇಕಾಯಿತು ಪರಶುರಾಮರಲ್ಲಿ. ಪರಶುರಾಮ ಮಹಾನ್ ಜಾತೀಯವಾದಿ, ಇವತ್ತು ನೋಡಿದ್ರೆ ಪರಶುರಾಮ ಜಯಂತಿ ಬೇರೆ ಇರುತ್ತೆ. ಆದ್ದರಿಂದ ನೀವು ಪರಶುರಾಮನನ್ನು ಇದು ಮಾಡ್ತೀರಿ, ಪರಶುರಾಮ ನನಗೆ ಎಲ್ಲ ಇದನ್ನು ಕೊಟ್ಬಿಟ್ಟು ನಮ್ಮ BJP ಸಚಿವರು ಎಲ್ಲ ಜಯಂತಿ ಶುಭಾಶಯಗಳು ಪರಶುರಾಮರಿಗೆ. ಒಳ್ಳೆ ಪರಶುರಾಮ ಯಾವ ಕಾಲದಲ್ಲಿ ಇದನ್ನೋ ಗೊತ್ತಿಲ್ಲ ಇವತ್ತು. ಆದರೆ ಈದ್ ಉಲ್ ಫಿತರ್ ಇದೆ, ಅಟ್ಲೀಸ್ಟ್ ಕನಿಷ್ಠ ಮುಸ್ಲಿಮರಿಗೆ ಒಂದು ಶುಭ ಕೋರುವ ಕೆಲಸವನ್ನು BJP ಅವರು ಮಾಡಿದ್ರು. ಭಯ ಅವರಿಗೆ, ಅಮಿತ್ ಶಾ ಬೇಜಾರಾಗ್ಬಿಟ್ರೆ, ಮೋದಿ ಬೇಜಾರಾಗ್ಬಿಟ್ರೆ. ಸೊ ಆದ್ದರಿಂದ
ಮುಸ್ಲಿಂ ಹಬ್ಬದ ದಿನ ಶುಭ ಕೊರೋದು ಬೇಡ, ಪರಶುರಾಮನಿಗೆ ಬಸವಣ್ಣ ಸಾಕು ನಮಗೆ ಅನ್ನುವ ಒಂದು ವಾತಾವರಣದಲ್ಲಿತ್ತು. ಸೊ ಭಾಳ ಗಂಭೀರವಾದ ವಿಚಾರ ಅಂದರೆ ಕರ್ನಾಟಕ ಪರಂಪರೆ ಸಂಸ್ಕೃತಿ ನಂಬಿಕೆ ಎಲ್ಲವನ್ನು ನಾಶಪಡಿಸುವ ಸಂದರ್ಭದಲ್ಲಿ ಭಾರತೀಯ ಸಂಸ್ಕೃತಿಯ ಬಗ್ಗೆ ಕೇಂದ್ರ ಗೃಹ ಸಚಿವರು ಮಾತನಾಡಿದ್ದರು. ಅವರು ಈ ಸಂಸ್ಕೃತಿ ನಾಶವಾಗುತ್ತಿರುವ ಬಗ್ಗೆ, ಯಾಕಂದರೆ ಅವ್ರ ಸಂಸ್ಕೃತಿ ಅನ್ನೋದಕ್ಕೆ ಗೊತ್ತಿಲ್ವಲ್ಲ, ಯಾವ ಮಾತನ್ನು ಅಮಿಷ ಆಡಲಿಲ್ಲ. ಅಟ್ಲೀಸ್ಟ್ ಅವರು ಹಿಂದಿ ಬಗ್ಗೆ ಅವರು ನೀಡಿದ ಹೇಳಿಕೆಯಿಂದ ಏನೋ ವಿವಾದ ಸೃಷ್ಟಿಯಾಗಿತ್ತು, ಅದನ್ನು ಸ್ಪಷ್ಟೀಕರಣ ಕೊಡುವ ಯತ್ನವನ್ನಾದರೂ ಕೇಂದ್ರ ಗೃಹ ಸಚಿವರು ಮಾಡಬೇಕಾಗಿತ್ತು. ನಾವು ಹಿಂದಿಯನ್ನು ಹೇರಿಕೆ ಮಾಡ್ತಾ ಇಲ್ಲ, ಅದು ಭಾಷೆ ಮಾತ್ರ ಅಂತಾದರೂ ಅವ್ರ ಬಾಯಿಯಿಂದ ಬರ್ಬೋದೇನೋ ಅಂತ ನಾನು ನಿರೀಕ್ಷೆ ಮಾಡಿದ್ದೆ. ಆದರೆ ಅಮಿತ್ ಶಾ ಅವರಿಂದ ಇಂಥದ್ದೆಲ್ಲ ನಿರೀಕ್ಷೆ ಮಾಡುವುದೇ ತಪ್ಪು, ನಿರೀಕ್ಷಿಸಕ್ಕೂಡದು. ಬಟ್ ಆದರೂ ನಾನು ನಿರೀಕ್ಷಿಸಿಬಿಟ್ಟಿದ್ದೆ, ವಾಟ್ ಎವರ್ ಇಟ್ ಮೇ ಬಿ. ಸೊ ಅದನ್ನು ಮಾಡಲಿಲ್ಲ. ಆದ್ದರಿಂದ ಅಮಿತ್ ಶಾ ಅವರ ಇವತ್ತಿನ ಭೇಟಿಯ ಫಲಶ್ರುತಿ ಏನು, ಅವರು ಯಾಕಾಗಿ ಬಂದಿದ್ದರು, ಆ ಪ್ರಶ್ನೆ ಹಾಗೆ ಬಂದಿದೆ. ಅವರು ಬಂದ ಉದ್ದೇಶ ಏನು, ಗೃಹ ಸಚಿವರಾಗಿ ಒಂದು ಲಿಸ್ಟ್ ಮಾಡಿಬಿಟ್ಟು ಬಿ ಜೆ ಪಿ ಕಾರ್ಯಕರ್ತರಿಗೆ ಒಂದಿಷ್ಟು ಭಾಷಣ ಹೊಡೆದ್ಬಿಟ್ಟು ಹೊರಡೋದು ಮಾತ್ರ ಅವ್ರ ಕೆಲಸನೇ, ಅಥವಾ ಈ ದೇಶದ ಕಾನೂನು ಸುವ್ಯವಸ್ಥೆ ಎಲ್ಲವನ್ನು ಉಳಿಸುವ ಹೊಣೆಗಾರಿಕೆ ಗೃಹ ಸಚಿವರ ಮೇಲೆ ಇದೆಯೋ ಇಲ್ಲವೋ? ಅವರು ದುರ್ದೈವದಿಂದ ದುಃಖದಿಂದ ಹೇಳಬೇಕು ಅಂದರೆ ಕರ್ನಾಟಕದಲ್ಲಿ ಏನು ಸಂಸ್ಕೃತಿ, ಭಾಷೆ, ಪರಂಪರೆ, ಶಿಕ್ಷಣ ಪದ್ಧತಿ ಎಲ್ಲವೂ ನಾಶ ಆಗ್ತಾ ಇದೆ, ಆ ಬಗ್ಗೆ ಗೃಹ ಸಚಿವರು ಸ್ವಲ್ಪ ಲಕ್ಷ ಕೊಡಬೇಕಾಗಿತ್ತು, ಅದು ಅವರ ಕರ್ತವ್ಯ ಆಗಿತ್ತು, ಆದರೆ ಅವರು ತಮ್ಮ ಕರ್ತವ್ಯವನ್ನು ನಿರ್ವಹಿಸಲಿಲ್ಲ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ನಮಸ್ಕಾರ.